ಬೆಳಗಾವಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಎಂಇಎಸ್ ಮತ್ತೆ ಕಿರಿಕ್ ಮಾಡಿದ. ಪಾಲಿಕೆ ಸಭೆ ಆಯೋಜಿಸಿರುವ ಬಗ್ಗೆ ಮರಾಠಿಯಲ್ಲಿ ನೋಟಿಸ್ ನೀಡಿಲ್ಲವೆಂದು ಖ್ಯಾತೆ ತೆಗೆದ. ಇದನ್ನೇ ಮುಂದಿಟ್ಟುಕೊಂಡು ಎಂಇಎಸ್ ಬೆಂಬಲಿತ ಮೂರು ಮಂದಿ ಪಾಲಿಕೆ ಸದಸ್ಯರು ಧರಣಿ ನಡೆಸಿದ್ದಾರೆ. ಪರಿಷತ್ತಿನ ಬಾವಿಯಲ್ಲಿ ಕುಳಿತು ಮೂರು ಸದಸ್ಯರು ಧರಣಿ ನಡೆಸಿದ್ದು ಎಂಇಎಸ್ ಬೆಂಬಲಿತ ಸದಸ್ಯರ ಪ್ರತಿಭಟನೆಗೆ ಬಿಜೆಪಿ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಧರಣಿ ಮಾಡುತ್ತಿರುವ ಸದಸ್ಯರನ್ನು ಸಭೆಯಿಂದ ಹೊರಹಾಕುವಂತೆ ಪಟ್ಟು ಹಿಡಿದಿದ್ದಾರೆ. ಎಂಇಎಸ್ ಸದಸ್ಯರ ಕಿರಿಕೆ ಇದು ಪಾಲಿಕೆ ತರಕಾರಿ ಮಾರ್ಕೆಟ್ ಅಲ್ಲ ಎಂದು ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ತಿರುಗೇಟು ನೀಡಿದ್ದಾರೆ. ಆದರೆ ಎಂಇಎಸ್ ಪರ ಕಾಂಗ್ರೆಸ್ ಶಾಸಕ ರಾಜು ಸೇಠ್ ಬ್ಯಾಟಿಂಗ್ ಮಾಡಿದ್ದಾರೆ. ಪಾಲಿಕೆ ನೋಟಿಸ್ ಯಾವ ಭಾಷೆಯಲ್ಲಿ ಕೊಡಬೇಕು ಎಂದು ಇನ್ನೂ ತೀರ್ಮಾನ ಆಗಿಲ್ಲ. ಮೇಯರ್ ತೀರ್ಮಾನ ಪ್ರಕಟ ಮಾಡೋ ಮೊದಲೇ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಂಸಿ ಆಕ್ಟ್ ಪ್ರಕಾರ ಕನ್ನಡ ಭಾಷೆಯಲ್ಲಿ ನೋಟಿಸ್ ನೀಡಲಾಗುವುದು. ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ನೋಟಿಸ್ ಕೊಡಲು ಬರಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಮತ್ತು ಕಾಂಗ್ರೆಸ್ ಶಾಸಕ ರಾಜು ಸೇಠ್ ನಡುವೆ ವಾಗ್ವಾದ ನಡೆದಿದೆ. ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡುವ ವಿಚಾರದಲ್ಲಿ ಜಟಾಪಟಿ ನಡೆದಿದೆ. ಶಾಸಕ ರಾಜು ಸೇಠ್ಗೆ ಅನುಭವದ ಕೊರತೆ ಇದೆ ಎಂದು ಅಭಯ್ ಪಾಟೀಲ್ ಚಾಟಿ ಬೀಸಿದ್ದಾರೆ. ಅಭಯ್ ಪಾಟೀಲ್ ಹೇಳಿಕೆಗೆ ರಾಜು ಸೇಠ್ ಆಕ್ರೋಶಗೊಂಡಿದ್ದಾರೆ. ಈ ಮಧ್ಯೆ ಮುಂದಿನ ಸಭೆಯಲ್ಲಿ ಮರಾಠಿಯಲ್ಲಿ ನೋಟಿಸ್ ನೀಡುವ ಭರವಸೆ ನೀಡಲಾಗಿದೆ. ಮೇಯರ್ ಶೋಭಾ ಸೋಮನಾಚೆ ಅವರು ಈ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನು ಬಿಟ್ಟ ಎಂಇಎಸ್ ಈಗ ಬಳಸ್ಬೇಕು ಯಾವ ಭಾಷೆಗಳು ಕೊಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಬರ್ತಾರೆ. ಆ ಪ್ರಕಾರ ಅವ್ರಿಗೆ ಕೊಡಕ್ ಬರ್ತದೆ, ಅವ್ರಿಗೆ ಅವಕಾಶ ಕೊಡಿ ಯಾವುದೋ ಭಾಷೆ. ಬಟ್ ನೋಟಿಸ್ ಕೊಡ್ಬೇಕಾದ್ರೆ ನೀವು ಕನ್ನಡದಲ್ಲೇ ಕೊಡಬೇಕು, ಮ್ಯಾಕ್ಸಿಮಮ್ ಇಂಗ್ಲಿಷ್ ನೀವು ಕೊಡಬಹುದು. ಅದು ಬಿಟ್ಟ ಬೇರೆ ಅವಕಾಶ ಇಲ್ಲ. ಬಟ್ ಅದನ್ನ ನಾವು ಸರ್ ಕಡೆಯಿಂದ ಕ್ಲಿಯರ್ ಮಾಡ್ಕೊಂಡು ಆದೇಶ ಮಾಡ್ತೀವಿ. ತುಂಬ ಸಂಗೀತ ಆಮೇಲೆ ಕಾಪಿ ಕನಿ ತುಂಬ ಮೀಟಿಂಗ್ ಜರಿಗೆ ಆರ್ ದಿವಸ ವರ್ಕಿಂಗ್ ಡೇ ಆಗೋ ಮೀಟಿಂಗ್ ಅಲ್ಲ ಸರ್. ತುಂಬ ಮೇಡಮ್ ನೋಡ್ರಿ, ಇದು ಬೆಳಗಾವಿ ಮಹಾನಗರ ಪಾಲಿಕೆ ಏನೇನು ಕಾಯಿಪಲ್ಯ ಅವ್ರಿಗೆ ಧರಣಿ ಕುಂಡಕ್ಕೆ ಅಧಿಕಾರ ಐತಿ. ಇಲ್ಲಿ ಕುಂದು ಮಾತಾಡೋದು ಸಭಾ ಕರೆದ ಅಪಮಾನ ಮಾಡಿದಂಗ ಐತಿ. ಅಲ್ಲಿ ಕುಂದು ಮಾತಾಡೋದು ಇದ್ರೆ ಧರಣಿ ಕುಂಡ್ಲಿ ಅವರು ಅದ್ರೊಳಗೆ ಏನಿಲ್ಲ. ಆದ್ರೆ ಅವ್ರು ಮಾತಾಡೋದಿದ್ರೆ ಅವ್ರ ಜಗನಾಗ ಹೋಗಿ ಕುಂದು ಮಾತಾಡಲಿ. ಒಂದು ಎರಡನೇದು ನಿಮ್ಮ ಅಭಿಪ್ರಾಯ ತಿಳಿಸಿ ನಂತರ ಅವ್ರು ಹೇಳಿದ್ದೇನು ಹೋದ ಸಭಾ ಕರೆ ನೀವೇನು ಹೇಳಿದಿರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನಾದ್ರೂ ವ್ಯತಿರಿಕ್ತ ನಿರ್ಣಯ ತಗೊಂಡ್ರೆ ಅವ್ರು ಕೊಂಡು ನೀವು ಇನ್ನೇ ಮಾತಾಡೋದಿದ್ದ ಮೊದಲ ನಿರ್ಣಯ ಇಲ್ಲಿ ಬಂದು ಕೊಂಡು ಆತರ ತಪ್ಪದ. ಅವ್ರ ಜಾಗಕ್ಕೆ ಹೋಗಿ ಕೊಡ್ಲಿ, ನೀವು ಹೇಳಿ ಉತ್ತರ, ಅದಕ್ಕೆ ಸಮಾಧಾನ ಆಗಿ ಅವ್ರು ಬಂದು ಕೊಂಡಿದ್ರಿ. ನೀವು ಇನ್ನ ಉತ್ತರ ಕೊಡೋಕಿಂತ ಮೊದಲನೇ ಅವ್ರ ಇಲ್ಲಿ ಬಂದು ಕೊಡ್ತಿದ್ದಾರ ತಪ್ಪೈತಿ. ನೀವು ಅಲ್ಲಿ ಹೋಗಿ ಕೂಡಲಿ ಅಲ್ಲಿ ತಂಗ ಉತ್ತರ ಹೇಳಕ್ ಹೋಗ್ಬೇಡಿ ಮೇಡಮ್. ಯಾಕಂದ್ರೆ ನೀವು ಉತ್ತರ ಹೇಳೋಕಿಂತ ಮೊದಲು ಅವ್ರು ಬಂದು ಕುಂತಿದ್ದಾರೆ. ಇದು ರಾಜಕಾನ್ ಬಾಳ ಆಗಿದೆ ಅಂದ್ರೆ ಮುಗಿಯಿದು. ನೀವು ಡೋರ್ ಮೇಲೆ ಯಾಕೆ ಹಚ್ಚಬೇಕದು? ಅವ್ರೇನ್ ಕ್ರಿಮಿನಲ್ ಇದಾರು ಏನದಾರು ಅವರು? ಎರಡನೇದು ಅದೇ ಯಾ